ಯಾವುದೇ ಕಾರಣಕ್ಕೂ ಹೆಗಡೆ ಅವರವರ ಭಾಷಣವನ್ನ ಕೈ ಬಿಡಲ್ಲ ಅಂತ ಸಿಎಂ ಹೇಳಿದ್ದಾರೆ ಸರ್. ನೋಡೋಣ, ಈಗ ಇದು ಎಲ್ಲ ಜನರು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ, ಸಾಹಿತಿಗಳು ವಿರೋಧ ಮಾಡ್ತಾ ಇದ್ದಾರೆ, ಬೇರೆ ರಾಜಕಾರಣಿಗಳೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಇಷ್ಟಾದರೂ ಮೊಂಡಾಟ ಮಾಡಿದ್ರೆ ಈ ಸರ್ಕಾರ ಜನ ಇವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಸಿ ಮಕ್ಕಳಿಗೆ ಜ್ಞಾನ ವಿಕಾಸ ಆಗ್ತಕ್ಕಂಥ, ವೈಚಾರಿಕತೆ ಬೆಳೀತಕ್ಕಂಥ, ಹಾಂ ಮತ್ತು ಸೈಂಟಿಫಿಕ್ ಟೆಂಪರ್ಮೆಂಟ್ ಇರತಕ್ಕಂಥ ಜ್ಞಾನ ಕೊಡಬೇಕು ಮಕ್ಕಳಿಗೆ. ಚರಿತ್ರೆಯಲ್ಲಿ ಚರಿತ್ರೆ ಕಲಿಸ್ಬೇಕು ಚರಿತ್ರೆನ. ಆದರೆ ಯಾರು ಹುತಾತ್ಮರಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾರೆ, ಅಂತ್ಯವ್ರನ್ನ ತಿಳಿಸ್ತಕ್ಕಂಥದ್ದು, ಅದರಿಂದ ಸ್ಫೂರ್ತಿ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಹೆಗ್ಡೆ ವಾರ್ ಅವ್ರ ಭಾಷಣ ಯಾರಿಗೆ ಬೇಕಪ್ಪ, ಹೆಗ್ಡೆ ಅವ್ರ ಭಾಷಣ ಏನು, ಎಡ್ಗೆ ವಾರ್ ಭಾಷಣ ಯಾರಿಗೆ ಮಾಡಿರೋದು, ಅವರು ಆರ್ ಎಸ್ ಎಸ್ನವರು ಮಾಡಿರೋದು. ಅದು ಬೇಕಾದ್ರು ಆರ್ ಎಸ್ ಎಸ್ನವರು ಮಾಡಿರೋ ಭಾಷಣ ಬೇಕಾ, ಅದೇನು ಅಗತ್ಯ ಇಲ್ಲ. ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅನ್ನೋದು ತೆಗೆದು ಹಾಕಿದ್ದಾರೆ ಅಂತ ಸರ್. ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ನೋಡಪ್ಪ, ನನ್ನ ಪ್ರಕಾರ ಈ ಪರಿಷ್ಕರಣೆ ಮಾಡಿರ್ತಕ್ಕಂಥ ಪಠ್ಯವನ್ನು ಕೈ ಬಿಡಬೇಕು. ಹೊಸದಾಗಿ ಹಳೆ ಪರಿಷ್ಕರಣೆ ಇತ್ತಲ್ಲ ಅದನ್ನು ಮಾಡಬೇಕು, ಆಮೇಲೆ ಹೊಸ ಕಮಿಟಿ ಮಾಡಿ ಪರಿಷ್ಕರಣೆ ಮಾಡ್ತಕ್ಕಂಥ ಅಗತ್ಯ ಇದ್ರೆ ಮಾಡಬೇಕು. ಅರುಣ್ ಸರ್ ಬುದ್ಧಿಭ್ರಮಣರಾಗಿದ್ದಾರೆ ಸರ್. ಅರುಣ್ ಸಿಂಗ್ ಅವರು ಹೇಳಿರೋದು 70 ವರ್ಷಗಳ ಇತಿಹಾಸದಲ್ಲಿ ಈಗ ಅವರಿಗೆ ಕೋಮುವಾದಿ ನಶೆ ತಲೆಗತ್ಬಿಟ್ಟದೆ, ಕೋಮುವಾದಿ ನಶೆ. ಅವ್ರು ಅದರಿಂದ ಈಚೆ ಬರಬೇಕು. ಇವರು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರ ಕೈಯಲ್ಲಿ ಅಧಿಕಾರ ಇರೋದೆ, ಜನ ಅಧಿಕಾರ ಕೊಟ್ಟಿರೋದೇ ತಪ್ಪು.